ಸಿಂಧನೂರು ತಾಲೂಕಿನ ವನಸಿರಿ ಫೌಂಡೇಶನ್ ಕಾರ್ಯಾಲಯದಲ್ಲಿ ಪರಿಸರ ಸ್ನೇಹಿ ಉಡುಗೊರೆಗಳ ಮಾರಾಟ ಕೇಂದ್ರದ ಮಳಿಗೆಯನ್ನು ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಅವರು ಉದ್ಘಾಟಿಸಿದರು. ಆನಂತರ ಇಂತಹ ಒಂದು ಕಾರ್ಯಕ್ಕೆ ಪ್ರತಿಯೊಬ್ಬ ಪರಿಸರ ಪ್ರೇಮಿಗಳು ವನಸಿರಿ ಫೌಂಡೇಶನ್ ಜೊತೆಗೆ ಕೈಜೋಡಿಸಿ ಅತ್ಯಂತ ಕಡಿಮೆ ದರದಲ್ಲಿ ಪರಿಸರ ಸ್ನೇಹಿ ಸಸಿಗಳನ್ನು ನೀಡಿ ಪರಿಸರ ಜಾಗೃತಿ ಮೂಡಿಸಬೇಕೆಂದು ಅಮರೇಗೌಡ ಮಲ್ಲಾಪುರ್ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಭಾರತಿ ತಿವಾರಿ, ಗಿರಿಸ್ವಾಮಿ ಹೇಡಿಗನಾಳ, ವೆಂಕಟರೆಡ್ಡಿ ಹೇಡಿಗನಾಳ, ಚನ್ನಪ್ಪ ಕೆ ಹೊಸಳ್ಳಿ, ಪ್ರದೀಪ್ ಕನ್ನಾರಿ, ರಾಜು ಮಲ್ಲಾಪುರ್, ರಾಜು ಪೋಪ್ನಾಳ್, ಸಿಂಧು ಪಾಟೀಲ್, ಸುಷ್ಮಿತಾ ಗೌಡ, ಬಸವರಾಜ್ ಬೂದಲ್ದಿನ್ನಿ ವಿದ್ಯಾರ್ಥಿಗಳು ಹಾಗೂ ಇನ್ನೂ ಹಲವಾರು ವನಸಿರಿ ತಂಡದ ಸದಸ್ಯರು ಭಾಗಿಯಾಗಿದ್ದರು. ವಿನೂತನವಾಗಿ ವಿಶೇಷವಾಗಿ ನಮ್ಮ ವನಸಿರಿ ಫೌಂಡೇಶನ್ ಕಾರ್ಯಾಲಯದಲ್ಲಿ ಒಂದು ಹೆಜ್ಜೆಯನ್ನಿಟ್ಟಿದೆ. ಆ ಹೆಜ್ಜೆ ಏನಂದ್ರೆ ಇವತ್ತು ಉದ್ಘಾಟನೆಗೊಂಡಿದೆ. ಅಂದ್ರೆ ಪರಿಸರ ಜಾಗೃತಿಯ ಒಂದು ಉಡುಗೊರೆ ನೀಡಲು, ಪ್ರತಿಯೊಂದು ಯಾವುದೇ ಕಾರ್ಯಕ್ರಮಗಳಲ್ಲಿ ಉಡುಗೊರೆ ನೀಡಲು ಈ ರೀತಿ ಅಂದ್ರೆ ಬಾಕ್ಸ್ ಮತ್ತು ಪರಿಸರ ಒಂದು ಘೋಷಣೆಯ ವಾಕ್ಯಗಳು ಮತ್ತು ಇರುತ್ತದೆ. ಅದರ ಜೊತೆಗೆ ಒಂದು ಗಿಡ ಕೂಡ ಇರುತ್ತೆ. ಅಂದ್ರೆ ಈ ಒಂದು ಪರಿಸರ ಜಾಗೃತಿಗಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಒಂದು ಗಿಡ ಮತ್ತು ಒಂದು ಬಾಕ್ಸ್ ಮತ್ತು ಅದರ ಪರಿಸರ ವಾಕ್ಯಗಳು. ಅಂದ್ರೆ ಈ ಒಂದು ಉದ್ದೇಶ ಏನಂದ್ರೆ ಪರಿಸರ ನಮ್ಮ ಬಿಸಿಲ ನಾಡನ್ನು ಹಸಿರು ನಾಡು ಮಾಡಲು ಹೊರಟಂತ ನಮ್ಮ ತಂಡಕ್ಕೆ ಈ ಒಂದು ಕೊಡುಗೆ ನೀಡಲು ನಾವು ಬಯಸಿದ್ದೇವೆ. ಇವತ್ತು ಪ್ರಾರಂಭಗೊಂಡಿದೆ, ನಿಮ್ಮೆಲ್ಲರ ಸಹಕಾರ ಇರಲಿ. ಪ್ರತಿ ಕಾರ್ಯಕ್ರಮಕ್ಕೆ ಈ ಒಂದು ಉಡುಗೊರೆ ನೀವು ನೀಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮಗೆ ಯಾರಿಗಾದರೂ ಇಂತಹ ಬಾಕ್ಸ್ಗಳು ಮತ್ತು ಗಿಡಗಳು ಬೇಕಾದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ 9480969895 9489809895. ದಯವಿಟ್ಟು ನೀವು ಯಾವುದೇ ಕಾರ್ಯಕ್ರಮಗಳಲ್ಲಿ ಪ್ರೀತಿಯ ಉಡುಗೊರೆಗಾಗಿ ಈ ಒಂದು ಗಿಡಗಳನ್ನು ಕೊಡಿ ಮತ್ತು ಬಾಕ್ಸ್ ಇರುತ್ತದೆ. ಯಾವುದೇ ರೀತಿಯಿಂದ ಪರಿಸರಕ್ಕಾಗಿ ನಾವೆಲ್ಲರೂ ನಮ್ಮ ಭೂಮಿ ತಾಯಿಗೆ ಒಂದು ಕೊಡುಗೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಮ್ಮೆಲ್ಲರ ಜೊತೆಗೆ ನೀವು ಕೈ ಜೋಡಿಸಿ ಪರಿಸರ ಉಳಿಸಿ, ಪರಿಸರವನ್ನು ಬೆಳೆಸಿ.